ಯಾರು ಬಂದರು ಎದುರು ಯಾರು ನಿಂತರು ಪ್ರೀತಿ ಹಂಚುವ ಯಜಮಾನ ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ ನಿಂತ ನೋಡು ಯಜಮಾನ ನಿಂತ ನೋಡು ಯಜಮಾನ ಯಾರೇ ಬಂದರು ಎದು ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ನಮಗೆಲ್ಲ ಒಬ್ಬನು ಯಾರ್ ಹೆತ್ತ ಮಗನೋ ನಮಗಾಗಿ ಬಂದನು ಮೇಲು ಕೀಳು ಗೊತ್ತೇ ಇಲ್ಲ ಬಡವನು ಗೆಳೆಯಾನೆ ಶ್ರೀಮಂತಿಕೆ ತಲೆ ಹತ್ತೇ ಇಲ್ಲ ಹತ್ತೂರ ಒಡೆಯಾನೆ ನಿನ್ನ ಹೆಸರು ನಿಂದೇ ಬೆವರು ತಾನು ಬೆಳೆದು ತನ್ನವರನ್ನು ಬೆಳೆಸುವ ಗುಣ ನೇರ ನುಡಿಗೆ ಸತ್ಯದೊಡೆಗೆ ಮಾಡಿದ ಪ್ರಮಾಣ ನಿಂತ ನೋಡು ಯಜಮಾನ ನಿಂತ ನೋಡು ಯಜಮಾನ ಯಾರೇ ಬಂದರು ಎದು ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ವಿದ್ಯಾರ್ಥಿ ದೇಶದಿಂದ ಸಮಾಜ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ. ಈ ಕೊರೋನಾ ಬಂದು ಕೊರೋನಾದಿಂದ ಎಲ್ಲ ಜನರಿಗೆ ತೊಂದರೆ ಆದ್ದರಿಂದ ಬಡ ರೋಗಿಗಳು ಹಾಗೂ ಹಿಂದೆ ಇರತಕ್ಕಂಥ ಎಲ್ಲ ಜನರಿಗೂ ನಿರ್ಗತಿಕರಿಗೂ ಆಹಾರ ಧಾನ್ಯ ಪ್ಯಾಕೆಟ್ ವಿತರಣೆ ಮಾಡುವುದು ಎಲ್ಲ 13 ದಿನಗಳಿಂದ ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದೀವಿ. ಎಲ್ಲ ಸ್ನೇಹಿತರಿಂದ ಹಾಗೂ ಎಲ್ಲ ಹಿತೈಷಿಗಳಿಂದ ಸಹಕಾರದಿಂದ ಈ ಕಾರ್ಯ ನಡೆಸ್ತಾ ಇದ್ದೀವಿ. ಲಾಕ್ಡೌನ್ ಮುಗಿಯುವವರೆಗೂ ಈ ಇನ್ನೂ ಎಲ್ಲ ಊಟದ ವಿತರಣೆ ಮಾಡಲಾಗುತ್ತದೆ. ವೀರಭದ್ರಪ್ಪ ಗೊರಬಾಳ್ ಗುತ್ತೇದಾರ್ ಅವರ ತಂಡದಿಂದ ಈಗಾಗಲೇ ನಮ್ಮ ಸಿಂಧನೂರು ತಾಲೂಕು ಮಟ್ಟದಲ್ಲಿ ಬಡ ರೋಗಿಗಳಿಗಾಗಿ ನಿರಂತರ 13 ದಿನಗಳಿಂದ ಇವತ್ತು ಊಟದ ವ್ಯವಸ್ಥೆಯನ್ನು ಮಾಡಿಕೊಂಡು ನಾವೆಲ್ಲ ತಂಡದವರು ಬಂದಿದ್ದೀವಿ. ಅದೇ ರೀತಿ ಈಗ ನಿರಂತರ ಲಾಕ್ಡೌನ್ ಮುಗಿಯೋವರೆಗೂ ಕೂಡ ಇವತ್ತು ಬಡ ರೋಗಿಗಳಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ಬೋದು, ಖಾಸಗಿ ಆಸ್ಪತ್ರೆಯಲ್ಲಿ ಇರ್ಬೋದು, ಬಡ ರೋಗಿಗಳಿಗೆ ಹಾಗೂ ಬಡ ರೋಗಿಗಳ ಕುಟುಂಬಸ್ಥರಿಗೆ ಇವತ್ತು ನಾವು ಒಂದು ರೀತಿಯಾದಂಥ ಆತ್ಮಸ್ಥೈರ್ಯ ತುಂಬಲು ಇವತ್ತು ಊಟ ನೀರು ಮತ್ತು ಅವರಿಗೆ ಬೇಸಿಕ್ಕಾಗಿ ಏನು ತತ್ತಿ ಅವನ್ನೆಲ್ಲ ಕೊಡುವಂಥ ಕಾರ್ಯವನ್ನು ನಮ್ಮ ಈ ತಂಡ ಮಾಡ್ತಾ ಇದೆ. ಈ ಒಂದು ಕಾರ್ಯಕ್ಕೆ ನಮಗೆ ತಾಲೂಕು ಆಡಳಿತ ಇರ್ಬೋದು, ನಗರಸಭೆ ಇರ್ಬೋದು, ಇವತ್ತು ಸರ್ಕಾರಿ ಆಸ್ಪತ್ರೆ ಇರ್ಬೋದು, ಖಾಸಗಿ ಆಸ್ಪತ್ರೆಯವರು ಇರ್ಬೋದು, ನಮಗೆ ಸಂಪೂರ್ಣವಾಗಿ ಸಹಕಾರವನ್ನು ನೀಡ್ತಾ ಇದ್ದಾರೆ. ಈ ಒಂದು ನಿರಂತರವಾದ ಊಟವನ್ನು ತೆಗೆದುಕೊಂಡಂಥ ಕೋವಿಡ್ ಕುಟುಂಬಸ್ಥರು ಕೂಡ ನಮಗೆ ಕೃತಜ್ಞತೆ ಭಾವನೆಯಿಂದ ನಮಗೆ ಆಶೀರ್ವಾದವನ್ನು ಕೂಡ ಈ ಒಂದು ತಂಡಕ್ಕೆ ಮಾಡ್ತಾ ಇದ್ದಾರೆ ಅಂದರೆ ತಪ್ಪಾಗಲಾರ್ದು. ನಾನು ಮಲಗಿಕೊಂಡು ನನಗಿದ್ರೆ ದಿನ ಜಗಾಡೋದು ಮನೆಗೆ ಹೋಗ್ತೀನಿ. ಮಾತಾಡಿದ್ರೆ ಸರ್ ಮಾಡಿ. ಜೈ ವಾಸವಿ. ವೀರಭದ್ರಪ್ಪ ಗೊರಬಾಳ್ ಅವರ ತಂಡದಿಂದ ಸಿಂಧನೂರಿನಲ್ಲಿರತಕ್ಕಂಥ ಕೋವಿಡ್ ಪೇಷೆಂಟ್ಗಳಿಗೆ ಮತ್ತು ನಿರ್ಗತಿಕರಿಗೆ ಹಾಗೂ ಕೈಲಾದವರಿಗೆ ಆಗಲಾರದವರಿಗೆ ಈ ಒಂದು ಊಟದ ವ್ಯವಸ್ಥೆಯನ್ನು ಅವರ ತಂಡದಿಂದ ಮಾಡ್ತಾ ಇದ್ದಾರೆ. ಅವರಿಗೆ ಭಗವಂತ ವಾಸವಿ ಮಾತೆ ಆಶೀರ್ವಾದ ಮಾಡಿ ಅವರೆಲ್ಲ ತಂಡದಕ್ಕೆ ಒಳ್ಳೆಯದಾಗಲಂತ ನಾನು ಕೇಳ್ಕೊಳ್ತಿದ್ದೇನೆ.
ಗೊರಬಾಳ್ ವೀರಭದ್ರಪ್ಪ ಮತ್ತು ಗೆಳೆಯರ ಬಳಗ ಇವತ್ತು ಎಲ್ಲ ಕೋವಿಡ್ ರೋಗಿಗಳಿಗೂ ಮತ್ತು ಅವರ ಸಂಬಂಧಿಗಳಿಗೂ ಮತ್ತು ಬಡವರಿಗೂ ಇವತ್ತು ಪ್ರಸಾದ ವಿತರಣೆ ಮಾಡತಕ್ಕಂಥ ಕಾರ್ಯಕ್ರಮ 13ನೇ ದಿವಸ ಯಶಸ್ವಿಯಾಗಿ ನಡೆದಿದೆ. ಅದಕ್ಕೆ ಸರ್ಕಾರಕ್ಕೂ ಮತ್ತು ಜನರಿಗೂ ಕೂಡ ಬಹಳ ಸಹಕಾರಿಯಾದಂಥ ಒಂದು ಕಾರ್ಯಕ್ರಮ. ಇದೇ ರೀತಿ ಇನ್ನೂ ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮವನ್ನು ವೀರಭದ್ರಪ್ಪ ಗೊರವಾಳ್ ಅವರು ಮಾಡಲಿ, ಭಗವಂತ ಅವರಿಗೆ ಒಳ್ಳೆಯ ಶಕ್ತಿಯನ್ನು ಕೊಡಲಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ.